ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 39ನೇ ದಿನ 39 ಎಪಿಸೋಡ್ ಅಲ್ಲ ಏನಿತ್ತು, ಯಾರ್ಯಾರೆಲ್ಲ ಚೆನ್ನಾಗಿ ಆಡಿದ್ರು, ಯಾರ್ಯಾರು ವ್ಯಕ್ತಿತ್ವನ ಕಳ್ಕೊಂಡ್ರು, ಮಾತಾಡೋ ಬರದಲ್ಲಿ ಕೆಲವರು ವ್ಯಕ್ತಿತ್ವನೇ ಕಳ್ಕೊಂಡ್ರು, ಆಕ್ಚುಲಿ ಅವರು ಇಂಥವ್ರು ಅಂತ ಯಾರು ಗೆಸ್ಸೇ ಮಾಡಿರಲಿಲ್ಲ. ತುಂಬಾ ಮುಗ್ಧರು, ಒಳ್ಳೆಯರು, ಟಾಸ್ಕ್ ಚೆನ್ನಾಗಿ ಆಡ್ತಾರ ವ್ಯಕ್ತಿ ಈ ರೀತಿ ಮಾತಾಡ್ತಾರ ಅಂತ ಯಾರು ಅನ್ಕೊಂಡಿರಲ್ಲ. ಮತ್ತೆ ಆ ವ್ಯಕ್ತಿ ಯಾರು ಇನ್ನೊಂದು ವಿಶೇಷವಾಗಿ ಮೆನ್ಷನ್ ಮಾಡಲೇಬೇಕು, ಭವ್ಯ ಆಟ ಬೊಂಬಾಟ್ ಮಾಸ್ಟರ್ ಪ್ಲಾನ್ ಮಂಜು. ಮಂಜು ಮಾಸ್ಟರ್ ಪ್ಲಾನ್ ಮಾಡಿದರೆ ಭವ್ಯ ಆಟ ತುಂಬಾ ಚೆನ್ನಾಗಿದೆ. ಇವರು ಗೋಲ್ಡ್ ಸುರೇಶ್ ಅವರ ಒಂದು ವ್ಯಕ್ತಿತ್ವ, ಅವರ ಒಂದು ಫ್ಯಾಷನ್ಸ್ ಏನಿದೆ, ಅವರ ಆಟ ತುಂಬಾ ಚೆನ್ನಾಗಿತ್ತು. ತ್ರಿವಿಕ್ರಮ್ ಅವರಿಗೆ ಕೇವಲ ಫಿಸಿಕಲ್ ಮಾತ್ರ ಗೊತ್ತಿರೋದು, ತಲೆ ಯೂಸ್ ಮಾಡೋದು ಗೊತ್ತೇ ಇಲ್ವಾ. ಈ ಎಪಿಸೋಡ್ ಅಲ್ಲಿ ಇಷ್ಟೆಲ್ಲ ಮಾತಾಡಬೇಕು, ಇನ್ನೊಂದು ಮೆನ್ಷನ್ ಮಾಡಲೇಬೇಕು, ಯಾಕಂದ್ರೆ ನೋಡಕ್ಕೆ ಮಾತ್ರ ಐಷಾರಾಮಿ ಆದ್ರೆ ಮಾತು ಕೊಳಕು. ಈ ಎಪಿಸೋಡ್ ಅಲ್ಲಿ ಇಷ್ಟೆಲ್ಲ ಇರ್ತವೆ, ಇವುಗಳ ಬಗ್ಗೆ ಮಾತಾಡೋಣ. ಯಾರು ಸರಿ ಮಾತಾಡಿದ್ರು, ಯಾರು ತಪ್ಪು ಮಾತಾಡಿದ್ರು, ಯಾರ ವ್ಯಕ್ತಿತ್ವ ವ್ಯಕ್ತಪಡಿಸಿದ್ರು, ಆಟ ಯಾರು ಚೆನ್ನಾಗಿತ್ತು, ಮತ್ತೆ ಈ ಎಪಿಸೋಡಿನ ಹೀರೋ ಯಾರು, ಎಪಿಸೋಡ್ ಆಫ್ ದ ಹೀರೋ, ಎಪಿಸೋಡ್ ಆಫ್ ದ ಹೀರೋಯಿನ್ ಅಂತ ಪ್ರತಿ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಮತ್ತೆ ಅವ್ರು ಯಾರು ಅಂತ ಗೊತ್ತಾಗಬೇಕಂದ್ರೆ ಕೊನೆ ವಿಡಿಯೋವರೆಗೂ ನೋಡಿ, ವಿಡಿಯೋನ ಅರ್ಥ ಆಗುತ್ತೆ. ಇನ್ನು ಓವರ್ ಆಲ್ ಆಗಿ ಎಪಿಸೋಡ್ ಸ್ಟಾರ್ಟ್ ಆಗದೇ ಸಾಂಗ್ ಹಾಕ್ತಾರೆ. ಸಾಂಗ್ ಹಾಕಿದ್ಮೇಲೆ ತ್ರಿವಿಕ್ರಮ್, ಧನರಾಜು, ಅದಾದ್ಮೇಲೆ ಹನುಮಂತ್ ಅವ್ರು ಕುತ್ಕೊಂಡಿರ್ತಾರೆ. ಹನುಮಂತ್ ಅವ್ರಿಗೆ ಕ್ಯಾಪ್ಟನ್ ಆಗಿ ಬೇಜಾರಾಗಿದೆ ಅಂತ ಗುರು ಹಂಗೆಲ್ಲ ಹೇಳ್ತಾರೆ. ನಿಮ್ ಮನಸ್ಸನ್ನ ದೊಡ್ಡದು ಮಾಡ್ಕೊಂಡು ಹೇಳಿದ್ಯಾ, ಬಿಗ್ ಬಾಸ್ ಚೇಂಜ್ ಮಾಡಿದ್ರೆ ಚೇಂಜ್ ಮಾಡ್ತಾರೆ ಬಿಡು ಅಂತೇಳಿ ತ್ರಿವಿಕ್ರಮ್ ಅವ್ರು ಅಂತ ಹೇಳ್ತಾರೆ. ಧನರಾಜನ ನಾಮಿನೇಟ್ ಮಾಡಿದ್ಕೆ ಫೀಲ್ ಆಗ್ತಾರೆ ಧನರಾಜ್ ಅವರು. ಅದಾದ್ಮೇಲೆ ನೆಕ್ಸ್ಟ್ ಮೋಕ್ಷತಾ ಮತ್ತು ಐಶ್ವರ್ಯ ಮತ್ತು ಗೋಲ್ಡ್ ಸುರೇಶ್ ಅವರು ಒಂದು ಸೊಪ ಮೇಲೆ ಕುತ್ಕೊಂಡು ಮೋಡದಿಂದ ಪಲ್ಯ ಮಾಡಿದ್ರಂತೆ ಯಾವ್ದೋ ಊರಾಗ ಅಂತ ಹೇಳಿ ಗೋಲ್ಡ್ ಸುರೇಶ್ ಅವರು ಒಂದು ಕತೆ ಹೇಳ್ತಾರೆ. ಆ ಕತೆಗೆ ತುಂಬಾ ನಗ್ತಾ ನಗು ತುಂಬಾ ಫನ್ ಕ್ರಿಯೇಟ್ ಆಗುತ್ತಲ್ಲ, ಅಲ್ಲೇನೆ ಕುತ್ಕೊಂಡಿರ್ತಾರೆ ಧನರಾಜು ಮತ್ತು ಹನುಮಂತು. ಯಾವ ಊರಾಗ ಮೋಡದಲ್ಲಿ ಪಲ್ಯ ಮಾಡಿದ್ರು, ಅವರೆಲ್ಲ ಹೇಳಿದಾರು ಮೂಡ್ರು ಅಂತೆಲ್ಲ ಹೇಳ್ತಾರೆ ಧನರಾಜ್ ಅವರು. ತುಂಬಾ ಫನ್ ಕ್ರಿಯೇಟ್ ಆಗುತ್ತೆ, ತಲೆಯಲ್ಲಿ ತುಂಬಾ ಬುದ್ಧಿ ಇದೆ, ಅದಕ್ಕೆ ಆ ಟವಲ್ ಕಟ್ಕೊಂಡಿರ್ತಾರೆ, ಆ ಟವಲ್ ತೆಗೆದಾಕಿದ್ರೇನೆ ಬುದ್ಧಿ ಎಲ್ಲ ಹೋಗ್ಬಿಡ್ತು ಅಂತ ಹೇಳಿ ಫನ್ ಕ್ರಿಯೇಟ್ ಆಗುತ್ತೆ. ಇನ್ನ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ, ಟಾಸ್ಕ್. ಈ ಟಾಸ್ಕ್ ಏನಂದ್ರೆ ಆನ್ಸರ್ ನ ಗೆಸ್ ಮಾಡ್ಬೇಕು. ಬಿಗ್ ಬಾಸ್ ಕಡೆಯಿಂದ ಪ್ರಶ್ನೆಗಳು ಬರ್ತವೆ, ಆ ಪ್ರಶ್ನೆಗಳನ್ನ ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೋ ಅವರು ಈ ಟಾಸ್ಕ್ ಗೆದ್ದಂಗೆ. ಈ ಟಾಸ್ಕ್ ಯಾರು ಗೆಲ್ತಾರೋ ನಿಮ್ಗೆ ಗೊತ್ತೇ ಇರುತ್ತೆ, ಅಲ್ಲಿ ಕಾರ್ಡ್ಸ್ ಎಲ್ಲ ಇರ್ತವೆ, ಬೇರೆ ಬೇರೆ ಕಾರ್ಡ್ಸ್ ಪೋರ್ ಎಲ್ಲ ಇರ್ತವೆ, ಆ ಕಾರ್ಡ್ಸ್ ಸೆಲೆಕ್ಟ್ ಮಾಡ್ಕೋಬಹುದು. ಆ ರೀತಿ ಟಾಸ್ಕ್ ಕೊಡ್ತಾರೆ. ಇನ್ನು ಈ ಟಾಸ್ಕ್ ಅಲ್ಲಿ ಎಲ್ಲಾ ಟೀಮ್ ಕಡೆಯಿಂದ ಇಬ್ಬಿಬ್ರು ಆಡ್ತಾರೆ. ಆ ಟೀಮ್ ಅಲ್ಲಿ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಗೆದ್ದಿದ್ದು ನಿಮ್ಗೆ ಗೊತ್ತಿರುತ್ತೆ, ಶಶಿರ್ ಅವ್ರ ಟೀಮು. ಏನಕ್ಕಂದ್ರೆ ಅಲ್ಲಿ ಐಶ್ವರ್ಯ ಅವರು ತುಂಬಾ ಚೆನ್ನಾಗಿ ಗೆಸ್ ಮಾಡ್ತಾರೆ, ಗೌತಮಿ ತ್ರಿವಿಕ್ರಮ ಎಲ್ಲ ಎಡುತ್ತಾರೆ, ಭವ್ಯಗೌಡ ಸುರೇಶ್ ಅವರು ಲೆಕ್ಕ ಮಾಡಕ್ಕೆ ಬರಲ್ಲ. ಈ ರೀತಿಯಾಗಿ ಒಬ್ಬೊಬ್ರು ಒಂದು ವೇಲೆ ಹೋಗ್ತಾ ಇರ್ತಾರೆ, ಆದ್ರೆ ಗೆದ್ದಿದ್ದು ಮಾತ್ರ ಶಿಶಿರ್ ತಂಡ. ಟಾಸ್ಕ್ ತುಂಬಾ ಫನ್ನಿ ಫನ್ನಿ ಆಗಿತ್ತು, ಚೆನ್ನಾಗಿತ್ತು. ಆ ಟಾಸ್ಕ್ ಯಾವ ರೀತಿ ಅಂದ್ರೆ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಮನೆಯಲ್ಲಿರೋ ಒಂದು ಪ್ರಶ್ನೆಗಳೆಲ್ಲ ಕೇಳ್ತಾರೆ. ಪ್ರತಿ ಸಲ ಬಿಗ್ ಬಾಸ್ ಅಲ್ಲೂ ಈ ರೀತಿ ಒಂದು ಟಾಸ್ಕ್ ಇದ್ದೇ ಇರುತ್ತೆ. ಮನೆ ಗೋಡೆ ಮೇಲೆ ಎಷ್ಟು ಮಿರರ್ ಇದಾವೆ, ಮನೆ ಗೋಡೆ ಮೇಲೆ ಎಷ್ಟು ಚಿಟ್ಟೆ ಇದಾವೆ, ಮನೆ ಗೋಡೆ ಮೇಲೆ ಎಷ್ಟು ಬಾಗಿಲಿದಾವೆ, ಇಂತೆಲ್ಲ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಆ ಪ್ರಶ್ನೆಯಲ್ಲಿ ಆ ಒಂದು ಪ್ರಶ್ನೆಯ ರಸಪ್ರಶ್ನೆ ಒಂದು ಗೇಮ್ ಅಲ್ಲಿ ಶಶಿರ್ ಅವ್ರ ಟೀಮ್ ಗೆಲ್ತಾರೆ. ಅವ್ರು ಗೆದ್ದ ಮೇಲೆ ಒಂದು ಒಳ್ಳೆ ಅಪರ್ಚುನಿಟಿ ಇತ್ತು ಅವ್ರಿಗೆ ಉಪಯೋಗಿಸ್ಕೊಬಹುದು. ಅದು ಏನು ಅಂದ್ರೆ ಕ್ಯಾಪ್ಟನ್ ಕಂಟೆಸ್ಟೆಂಟ್ ಕಾರ್ಡ್ ಅಂತ, ಕ್ಯಾಪ್ಟನ್ ಆಗಕ್ಕೆ ಒಂದು ಕಾರ್ಡ್ ಇರುತ್ತೆ, ಆ ಕಾರ್ಡ್ ತಗೋಬಹುದಾಗಿತ್ತು. ಬಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪನಿಷ್ಮೆಂಟ್ ಕಾರ್ಡ್ ತಗೊಂತಾರೆ. ಆ ಪನಿಷ್ಮೆಂಟ್ ಕಾರ್ಡ್ ತಗೊಂಡು ಅವ್ರಿಗೇನು ಉಪಯೋಗ ಆಗಿಲ್ಲ, ಆ ಟಾಸ್ಕ್ ಗೆದ್ದಿರೋದಕ್ಕೆ ಆ ಕಾರ್ಡ್ ತಗೊಳ್ಳೋದಕ್ಕೆ ನನ್ಗನ್ಸುತ್ತೆ ಅವ್ರಿಗೆ ಏನು ಉಪಯೋಗ ಆಗಿಲ್ಲ ಅಂತ. ಯಾಕಂದ್ರೆ ಆ ಪನಿಷ್ಮೆಂಟ್ ನ ಆಕ್ಚುಲಿ ಹನುಮಂತ್ ಅವ್ರು ಡಿಸೈಡ್ ಮಾಡ್ಬೇಕು ಯಾರಿಗೆ ಕೊಡ್ಬೇಕಂತೇಳಿ. ಆ ಹನುಮಂತ್ ಅವ್ರು ಏನ್ ಮಾಡ್ತಾರೆ ಇವ್ರಿಗೆ ಉಗ್ರಮಂಜ್ ಅವ್ರ ಟೀಮಿಗೆ ಕೊಡ್ತಾರೆ, ಯಾಕಂದ್ರೆ ಉಗ್ರಮಂಜ್ ಒಳ್ಳೆ ಟಾಸ್ಕ್ ಆಡರು, ಅವರು ಇದರಲ್ಲಿ ಭಾಗವಹಿಸಬಹುದಾಗಿತ್ತು, ಅವ್ರು ಭಾಗವಹಿಸಿಲ್ಲ ಅದಕ್ಕೆ ಕಾರಣ ನಾನು ಅವ್ರಿಗೆ ಕೊಡ್ತೀನಿ ಅಂತ. ಕೆಲವು ಸಲ ಹನುಮಂತಗಳ ನಿರ್ಧಾರಗಳು ಸರಿ ಇದ್ರೆ ಕೆಲವು ಸಲ ತುಂಬಾ ಕೆಳಮಟ್ಟಕ್ಕೆ ಹೋಗಿರ್ತವೆ, ಕೆಲವು ಸಲ ತುಂಬಾ ಮೇಲಕ್ಕೆ ಬಂದಿರ್ತವೆ. ಆ ರೀತಿ ಆಗಿರುತ್ತೆ ಅವನು ಹನುಮಂತ ಅವರ ಸ್ವಲ್ಪ ಸ್ಟ್ರಾಟಜಿ ಆಗ್ಲಿ, ಅವರ ಒಂದು ಗೇಮ್ ಪ್ಲಾನ್ ಆಗ್ಲಿ, ಅವರು ಕೊಡೋ ನಿರ್ಧಾರಗಳಾಗ್ಲಿ ಒಂದೊಂದ್ಸಲ ಡಿಸಪಾಯಿಂಟ್ ಮಾಡೋದನ್ನೋದ್ರಲ್ಲಿ ಯಾವುದೇ ಸಂದೇಹನೇ ಬರಲ್ಲ. ಆ ರೀತಿ ಇರುತ್ತೆ, ಓಕೆ ಅದು ಕೊಟ್ರು. ಬಟ್ ಇಲ್ಲಿ ಪಾಸಿಟಿವಿಟಿ ಆಗಿದ್ದು ತುಂಬಾ ಮುಖ್ಯ, ಯಾಕಂದ್ರೆ ಅವ್ರಿಗಿಂತ ಇವ್ರಿಗೇನೆ ಪಾಸಿಟಿವ್ ಆಯ್ತು. ಯಾರಿಗೆ? ಉಗ್ರಮಂಜ್ ಅವ್ರ ಟೀಮ್ಗೆ. ಉಗ್ರಮಂಜ್ ಅವರು ಆ ಟಾಸ್ಕ್ ಯಾವಾಗಾದ್ರೆ ಕೊಟ್ರು ಅಂದ್ರೆ ಪನಿಷ್ಮೆಂಟ್ ಅಂತ, ಅವರ ಸೇವೆ ಮಾಡ್ಬೇಕಂತ, ಅವ್ರ ಸೇವೆ ಮಾಡೋ ಬರದಲ್ಲಿ ಆ ವಿಷಯದಲ್ಲಿ ಅವರಿಗೆ ತುಂಬಾ ಪಾಸಿಟಿವಿಟಿ ಬಂತು. ಏನಕ್ಕಂದ್ರೆ ಅಲ್ಲಿ ಆಕ್ಟರ್ಸ್ ಅಂತ ಬಂದಾಗ
ಕೆಲವು ಕ್ಯಾರೆಕ್ಟರ್ ಮಾಡ್ತಾರೆ, ಅದರಲ್ಲೂ ಫಿಮೇಲ್ ಕ್ಯಾರೆಕ್ಟರ್ ಮಂಜಣ್ಣ ಮತ್ತು ಗೋಲ್ಡ್ ಸುರೇಶ್ ಅವ್ರು ಮಾಡಿದ್ರೆ, ಮೇಲ್ ಕ್ಯಾರೆಕ್ಟರ್ ಭವ್ಯಗೌಡ ಮಾಡ್ತಾರೆ, ಆ ಟೈಮಲ್ಲಿ ಒಳ್ಳೆ ಸಾಂಗ್ ಆಡ್ತಾರೆ, ಒಳ್ಳೆ ಎಂಟರ್ಟೈನ್ಮೆಂಟ್. ಈ ವಿಷಯದಲ್ಲಿ ಗೋಲ್ಡ್ ಸುರೇಶ್ ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು ಗುರು. ಯಾಕಂದ್ರೆ ಆಕ್ಟರ್ಸ್ ಅನ್ಕೊಂಡವ್ರು ಆಕ್ಟ್ ಮಾಡಿದ್ರೆ ಕ್ಯಾರೆಕ್ಟರ್ನ, ಆ ಸೀರೆ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂತ ಒಳ್ಳೆ ಫನ್ ಕ್ರಿಯೇಟ್ ಆಗ್ತಾ ಇತ್ತು. ಅದರಲ್ಲೂ ಮೋಕ್ಷತ್ ಅವರು ಒಳ್ಳೆ ಸಾಂಗ್ ಕೂಡ ಆಡ್ತಾ ಇದ್ರು. ಸಾಂಗ್ ಅಲ್ಲಿ ಬೋಡು ತಲೆ ಹುಡುಗಿಯೋ ಅಂತ ಸಾಂಗ್ ಬೇರೆ ಬರುತ್ತೆ, ತುಂಬಾ ಫನ್ ಆಗಿ ಕ್ರಿಯೇಟ್ ಆಗ್ತಾ ಇತ್ತು. ಇದರಿಂದ ಗೋಲ್ಡ್ ಸುರೇಶ್ ಅವರು ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ಅವ್ರು ಕೂಡ ನಟನೆ ಮಾಡಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು. ತುಂಬಾ ಚೆನ್ನಾಗಿ ಮಾಡಿದ್ರು, ಅದರಲ್ಲಿ ಧನರಾಜ್ ಜೊತೆಗೆ ಸೇರ್ಕೊಂಡು ತುಂಬಾ ಫನ್ ಕ್ರಿಯೇಟ್ ಮಾಡಿದ್ರು. ಅದಾದ್ಮೇಲೆ ಇಸ್ ಅ ಎಂಟರ್ಟೈನರ್ ಅಂತ ಹೇಳ್ಬೋದು, ಯಾರು ಉಗ್ರ ಮಂಜು ಅವರು, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ. ಎಂಟರ್ಟೈನ್ಮೆಂಟ್ ಮಾಡೋದ್ರಲ್ಲಿ ನಂಬರ್ ಒನ್ ಅಂತ ಹೇಳ್ಬೋದು ಮಂಜಣ್ಣ. ಏನಕ್ಕಂದ್ರೆ ಒಂದು ಇಮಿಟೇಟ್ ಮಾಡೋದಾಗ್ಲಿ, ಯಾವ್ದೋ ಒಂದು ಕ್ಯಾರೆಕ್ಟರ್ ಕೊಟ್ಟಾಗ ಅದ್ರಲ್ಲಿ ಇನ್ಫ್ಲುಯೆನ್ಸ್ ಆಗಿ ಅದರಿಂದ ಒಂದು ಬರೋ ಒಂದು ಕಾಮಿಡಿ ಆಗ್ಲಿ, ಫನ್ ಆಗ್ಲಿ, ಎಮೋಷನ್ ಆಗ್ಲಿ, ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಆರ್ಟಿಸ್ಟ್, ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಮಂಜಣ್ಣ ಬಗ್ಗೆ, ನೋ ಡೌಟ್. ಇನ್ನು ಭವ್ಯಗೌಡ ವಿಷಯಕ್ಕೆ ಬರೋಣ. ಭವ್ಯಗೌಡ ಇಸ್ ಎಕ್ಸಲೆಂಟ್ ಗೇಮರ್ ಅಂತ ಹೇಳ್ಬೋದು, ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಡಿದ್ರು. ಅದಾದ್ಮೇಲೆ ಇದಾದ್ಮೇಲೆ ಒಂದು ಟಾಸ್ಕ್ ಕೊಡ್ತಾರೆ, ನಿಲ್ಲೆ ನಿಲ್ಲೆ ಕಾವೇರಿ ಅಂತ. ಈ ನಾಲ್ಕು ತಂಡಗಳಲ್ಲಿ 4 ಡ್ರಮ್ ಕೊಟ್ಟಿರ್ತಾರೆ, ನೋಡಿರ್ತಾರೆ ಎಪಿಸೋಡ್. ಆ ಡ್ರಮ್ ಗಳಿಂದ ನೀರು ತೆಗಿಬೇಕು. ಈ ಟಾಸ್ಕ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್, ತುಂಬಾ ಚೆನ್ನಾಗಿ ಆಡಿದ್ರು ಭವ್ಯಗೌಡ ಅವರಾಗ್ಲಿ, ಭವ್ಯಗೌಡ ಟೀಮ್ ಆಗ್ಲಿ. ಏನಕ್ಕಂದ್ರೆ ಮಂಜಣ್ಣ ಇಸ್ ಎ ಮಾಸ್ಟರ್ ಪ್ಲಾನ್ ಅಂತ ನಾನು ಮೊದಲೇ ಹೇಳಿದೆ. ಸೂಪರ್ ಆಗಿ ಪ್ಲಾನ್ ಮಾಡಿಕೊಟ್ರು, ಸೂಪರ್ ಆಗಿ ಟಾಸ್ಕ್ ಆಡಿದ್ರು, ಇದೇ ರೀತಿ ಆಡ್ಬೇಕು, ಇದೇ ರೀತಿ ಮಾಡ್ಬೇಕಂತ ಹೇಳ್ಕೊಟ್ರು. ಇಲ್ಲಿ ಮಾತ್ರ ಎಡಬಿದ್ದು ಅನುಷ ಅವರೇ. ಏನಕ್ಕಂದ್ರೆ ಆಲ್ಮೋಸ್ಟ್ ಆಲ್ ಗುರು ಇಲ್ಲಿ ಮತ್ತೆ ಪ್ಲೇ ಆಗುತ್ತೆ, ಮೇಲ್ ಮೇಲ್ ಕಂಟೆಸ್ಟೆಂಟ್ ಫಿಮೇಲ್ ಕಂಟೆಸ್ಟೆಂಟ್ ಅಂತ ಅದೇ ಕಾರ್ಡ್ ಯೂಸ್ ಮಾಡ್ತಾರೆ. ಇವರೆಲ್ಲ ಮೈ ಮೇಲೆಲ್ಲ ಬಿದ್ದು ಎಲ್ಲ ಮನುಷ್ಯನೆಲ್ಲ ಎಳಿಬಹುದು, ಬಟ್ ಹುಡುಗರು ಏನಾದ್ರು ಸ್ವಲ್ಪ ಹಿಂಗಂದ್ರೆ ಹಿಂಗಂದ್ರೆ ಮಾತ್ರ ತಪ್ಪು. ಯಾಕಂದ್ರೆ ಮತ್ತೆ ಮೈ ಮೇಲೆಲ್ಲ ಬೀಳ್ತಾ ಇರ್ತಾರೆ, ಅವ್ರನ್ನ ತಪ್ಸ್ಕೊಂಡಕ್ ಹೋಗ್ತಾರೆ ಗೋಲ್ಡ್ ಸುರೇಶ್. ಹೆಣ್ಮಕ್ಳ ಬಗ್ಗೆ ಹಿಂಗೇನ ಮಾತಾಡೋದು, ಹಾಗೆ ಹೀಗೆ ನಿಮ್ಮಪ್ಪ ನಿಮ್ಮಮ್ಮ ಬುದ್ಧಿ ಹಿಂಗೇನ ಕಲ್ಸಿರೋದು ಅಂತ ಅಲ್ಲಿ ಹೇಳ್ತಾರೆ. ಇವರೇ ಆಕ್ಚುಲಿ ಕಾಲಿಂದ ಒತ್ತಿದ್ದು ಗೋಲ್ಡ್ ಸುರೇಶ್ ಅಲ್ಲ, ಈ ರೀತಿ ಆಗಿತ್ತು ಅವರ ಒಂದು ವ್ಯಕ್ತಿತ್ವ. ಅದಾದ್ಮೇಲೆ ಕಾಲಿಂದ ಓದ್ತಾನೆ ಈ ರಪ್ತ ಸಾಕ್ತಾನ ಅಂತೆಲ್ಲ ಮಾತಾಡ್ತಾರೆ, ಬಟ್ ಆ ಟೈಮಲ್ಲೂ ಕೂಡ ಗೋಲ್ಡ್ ಸುರೇಶ್ ಅವರು ತುಂಬಾ ಕಾಮ್ ಆಗಿ ಕೇಳ್ತಾ ಇರ್ತಾರೆ, ನೋಡು ಹ್ಯಾಂಡ್ಸ್ ಅಪ್ ಅಂತ ಹೇಳ್ಬೋದು. ಆ ರೀತಿಯಾಗಿ ಅವರ ಒಂದು ವ್ಯಕ್ತಿ ತೋರಿಸ್ಕೊಂಡ್ರು. ಇದರಲ್ಲಿ ತುಂಬಾ ಮುಖ್ಯ ಪಾತ್ರ ವಹಿಸಿದ್ದು ಇವರು ಉಗ್ರ ಮಂಜು ಅವರು. ಮಾತಾಡಬೇಡ 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 ಅಂತ, ಏನಕ್ಕಂದ್ರೆ ಮಾತಾಡ್ದಂಗೆಲ್ಲ ಅವ್ರದೊಂದು ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುತ್ತೆ. ಆದ ಕಾರಣ ನೀನ್ ಮಾತಾಡಬೇಡ ಈ ವಿಷಯ, ಈ ಟೈಮಲ್ಲಿ ಮಾತಾಡಬೇಡ, ಸುಮ್ಮನೆ ಎದ್ಬಿಡು ಅಂತೇಳಿ ಒಂದು ಕಂಟ್ರೋಲ್ ಮಾಡ್ತಾರೆ. ಆ ಟಾಸ್ಕ್ ಅಲ್ಲೇನೆ ಅವರು ಸ್ವಲ್ಪ ಇಂಜುರಿ ಕೂಡ ಆಗುತ್ತೆ, ಯಾಕಂದ್ರೆ ಆ ಡ್ರಮ್ ಮೇಲೆ ಬೀಳುತ್ತೆ. ಅದೇ ಟೈಮಲ್ಲಿ ಭವ್ಯಗೌಡ ಅವರು ಹೋಗಿ ಅದನ್ನ ಅವ್ರು ಕೇಳುತ್ತಾರೆ ಅವ್ರ ಡ್ರಮ್ ನ. ಇಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ರಿಟಿಕಲ್ ಆಗೋ ಸಮಯದಲ್ಲಿ ಅಲ್ಲಿ ಹನುಮಂತ್ ಅವರು ಒಂದು ಪೋಲ್ ಕೊಡ್ಬೋದಾಗಿತ್ತು, ಯಾರು ಭವ್ಯಗೌಡ ಕಡೆ ಡ್ರಮ್ ನ ಪೋಲ್ ಕೊಡ್ಬೋದಾಗಿತ್ತು. ಪೋಲ್ ಕೊಟ್ಟಾಗ ಅವ್ರಿಗೆ ಆಟ ಕ್ಲಿಯರ್ ಆಗ್ತು, ಬಟ್ ಅಲ್ಲಿ ಯಾರು ಕೇಳಲ್ಲ. ಇದನ್ನೇ ಪ್ರಶ್ನೆ ಮಾಡ್ತಾನೆ ತ್ರಿವಿಕ್ರಮ. ಇಲ್ಲಿ ತ್ರಿವಿಕ್ರಮ ಪ್ರಶ್ನೆ ಮಾಡಿದ್ರೆ ತಪ್ಪಿಲ್ಲ, ಬಟ್ ಅವರು ಅನೌನ್ಸ್ಮೆಂಟ್ ಮಾಡಿದ್ರೆ ತಪ್ಪೇನಿಲ್ಲ. ಹೈಟ್ ಆಫ್ ದ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರ ಡ್ರಮ್ ಬಿತ್ತು ನಮ್ಮ ಡ್ರಮ್ ಕೂಡ ಬಿಡಿಸ್ತೀವಿ, ನಾವು ಡ್ರಮ್ ಬಿಡಿಸ್ತೀವಿ ಅಂತೇಳಿ ಭವ್ಯಗೌಡ ಬಿಡಿಸ್ತಾರೆ. ಬಟ್ ಇಲ್ಲಿ ತಪ್ಪು ಮಾಡಿದ್ದು ಮಾತ್ರ ಅನುಷಾ ಅಂತ ಹೇಳ್ತೀನಿ. ನಾನು ಮೊದಲೇ ಹೇಳಿದೆ ಗೋಲ್ಡ್ ಸುರೇಶ್ ಅವರು ಇನ್ಸೆಂಟಿಟಿ ಅಂದ್ರೆ ಬೇಕಂತಾನೆ ಮಾಡಿಲ್ಲ, ಇನ್ಸೆಂಟ್ ಇಂದ ಹೋಗಿ ಅವ್ರನ್ನ ಹೊಡಿಯಕ್ಕಾಗ್ಲಿ, ಅವ್ನ ದೊಬ್ಬದಾಗ್ಲಿ ಮಾಡಿಲ್ಲ, ಜಸ್ಟ್ ಗೇಮ್ ಇಂದ ಈ ರೀತಿ ಅಂತಾರೆ. ಆ ಟೈಮಲ್ಲಿ ಇವರೆಲ್ಲ ಕಾಲಿಂದ ಓದಿಯೋದು ನಿಮ್ಮಪ್ಪ ಸಾಕ್ತಾನ ಅನ್ನೋದು, ಅದಾದ್ಮೇಲೆ ಹೆಣ್ಮಕ್ಳು ಪಾಪ ಸುಮ್ಮನೆ ಹೋಗಲ್ಲ ಅಂತ ಹೇಳೋದು, ಕೊನೆಗೆ ಈ ಟಾಸ್ಕ್ ಆದ್ಮೇಲೆ ಯಾವ ರೀತಿ ಬ್ಲೇಮ್ ಮಾಡ್ತಾರೆ ಅಂದ್ರೆ ಅವ್ರ ಬಗ್ಗೆ ನೋಡಿ, ಅವ್ರಿಗೆ ಕಾಲ್ ಹಂಗೆ ಆಗ್ಬೇಕಾಗಿತ್ತು, ನಾನು ಶಾಪ ಕೊಟ್ಟಿದ್ದೀನಿ ಹಿಂಗೆ ಆಗ್ಬೇಕಾಗಿತ್ತು, ಹೆಣ್ಮಕ್ಳು ಮೇಲೆ ಹಾಕೊಂಡ್ರೆ ಪಾಪ ಸುಮ್ಮನೆ ಹೋಗಲ್ಲ, ಏನಮ್ಮ ನಿನ್ ಕ್ಯಾರೆಕ್ಟರ್ ಅನ್ನಿಸುತ್ತೆ ಒಂದ್ಸಲ. ಏನಕ್ಕಂದ್ರೆ ಒಬ್ಬ ವ್ಯಕ್ತಿಗೆ ನೋವಾದಾಗ ಹಂಗೆ ಆಗ್ಬೇಕಾಯ್ತು, ನಾನು ಶಾಪ ಕೊಟ್ಟಿದ್ದೀನಿ ಹೆಣ್ಮಕ್ಳು ಇದು ಮಾಡ್ಕೊಂಡ್ರೆ, ಈಗ ನಿಮ್ಮ ವಿಷಯ ಬಂದಾಗ ಹಿಂಗಂತೀರ, ಮತ್ತೆ ಅವ್ರ ವಿಷಯ ಬಂದಾಗ ನಿಮ್ಮ ಹತ್ರ ನಿಮ್ಗೆ ಹಿಂಗೆ ಹಿಂಗೆ ಡಿಫೆಂಡ್ ಮಾಡಿದ್ರೆ ಕಷ್ಟ ಅಂತೀರ, ಮತ್ತೆ ಅವ್ರ ಹತ್ರ ಅವ್ರು ಡಿಫೆಂಡ್ ಮಾಡ್ಕೋಬಾರ್ದ, ನೀವು ಮಾತ್ರ ಏನ್ ಮಾಡಿದ್ರು ಮಸ್ಕೊಳ್ಲೇಬೇಕಾ, ಡಿಫೆಂಡ್ ಮಾಡ್ಲೇಬಾರ್ದ, ಈ ರೀತಿ ಬರುತ್ತೆ. ಅಲ್ಲಿ ನೋಡಿದಾಗ ಅಬ್ಸರ್ವ್ ಮಾಡಿದಾಗ ಅನುಷ ಅವರು ನೋಡಕ್ಕೆ ಫೈನಲ್ ಆಗಿ ಬರದೆ ಭವ್ಯಗೌಡ ಅವರ ಗೇಮ್ ಗುರು. ಇದು ಆಕ್ಚುಲಿ ಯಾವಾಗ ಸುರೇಶ್ ಅವ್ರಿಗೆ ಇಂಜುರಿ ಆಗುತ್ತೋ ಆ ಇಂಜುರಿ ಆಗೋ ಟೈಮಲ್ಲಿ ಬಿಗ್ ಬಾಸ್ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಅದು ಏನಂದ್ರೆ ಈ ಟಾಸ್ಕ್ ಆಡೋರು ಅಲ್ಲಿ ಗೋಲ್ಡ್ ಸುರೇಶ್ಗೆ ಇಂಜುರಿ ಆಗಿರೋ ಕಾರಣ ಇಲ್ಲಿ ಕೇವಲ ಇಬ್ರು ಮಾತ್ರ ಟಾಸ್ಕ್ ಆಡ್ಬೇಕಂತ. ಆ ಟೈಮಲ್ಲಿ ಶಶಿರು ಮತ್ತೆ ಯಾರು ಇವ್ರು ಆಡ್ತಾರೆ, ಐಶ್ವರ್ಯ ಆಡ್ತಾರೆ, ಈ ಕಡೆ ಉಗ್ರ ಮಂಜು ಮತ್ತೆ ಭವ್ಯಗೌಡ ಆಡ್ತಾರೆ. ಈ ಟೈಮಲ್ಲಿ ಉಗ್ರ ಮಂಜು ಅದನ್ನ ಡಿಪೆಂಡ್ ಮಾಡ್ಕೊಂತ ಇದ್ರೆ ಇವರು ಶಶಿರು ಡಿಪೆಂಡ್ ಮಾಡ್ಕೊಂತಾರೆ, ಈ ಕಡೆ ಇಬ್ರು ಹೋಗಿ ಅದ್ನ ನೀರೆಲ್ಲ ಪೋಲ್ ಮಾಡ್ಬೇಕು ಐಶ್ವರ್ಯ ಮತ್ತು ಭವ್ಯಗೌಡ. ಐಶ್ವರ್ಯ ಅವರು ಉಗ್ರ ಮಂಜು ಹತ್ರ ತಪ್ಸ್ಕೊಂಡು ಹೋಗಿ ಪೋಲ್ ಮಾಡಕ್ ಆಗ್ಲೇ ಇಲ್ಲ, ಸಾಧ್ಯನೇ ಆಗ್ಲಿಲ್ಲ. ಆದ್ರೆ ಭವ್ಯಗೌಡ ಮಾತ್ರ ಗೇಮ್ ಸ್ಟ್ರಾಟಜಿ ಇತ್ತು ನೋಡಿ, ಸೈಲೆಂಟ್ ಆಗಿ ಹೋಗಿ ಅಲ್ಲಿ
ಅವ್ರತ್ರ ಸುಮ್ಮನೆ ಕಿತ್ತಾಕಂತ ಡಿಫೆಂಡ್ ಮಾಡ್ಕೊಂತ ತುಂಬಾ ಪವರ್ಫುಲ್ ಆಗಿ ಲೇಡಿ ಅಂತ ಹೇಳ್ಬೋದು. ಏನಕ್ಕಂದ್ರೆ ನನಗೆ ಅನ್ಸಿದ ಮಟ್ಟಿಗೆ ಈಗ ಪ್ರೆಸೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಫಿಮೇಲ್ ಕಂಟೆಸ್ಟೆಂಟ್ಗಳಲ್ಲಿ ಟಾಸ್ಕ್ ರಾಣಿ ಅಂದ್ರೆ ಟಾಸ್ಕ್ ಆಡೋ ಒಂದು ವ್ಯಕ್ತಿ ಅಂದ್ರೆ ಅದು ಕೇವಲ ಭವ್ಯಗೌಡರು ಮಾತ್ರ. ಟಾಸ್ಕ್ ಮಾಸ್ಟರ್ ಅಂತ ಏನಂತ ಕರಿತೀವಿ ತ್ರಿವಿಕ್ರಮ್ ಅವ್ರನ್ನ, ಈಗ ಟಾಸ್ಕ್ ಮಾಸ್ಟರ್ ಅಂತ ನಾವು ಭವ್ಯಗೌಡರನ್ನು ಕರಿಬಹುದು ಫಿಮೇಲ್ ಕಂಟೆಸ್ಟ್ಗಳಲ್ಲಿ. ಆ ರೀತಿ ಎಲ್ಲ ಚೆನ್ನಾಗಾದ್ರು ಗೇಮು, ಕೊನೆಗೆ ಗೇಮ್ ಕೂಡ ಗೆಲ್ತಾರೆ. ಬಟ್ ಗೆದ್ದ ಮೇಲೆ ತುಂಬಾ ಫೀಲ್ ಆಗ್ತಾರೆ ಭವ್ಯಗೌಡ ಅವರು. ಏನಕ್ಕಂದ್ರೆ ಒಬ್ರು ಕೂಡ ಅಪ್ರಿಷಿಯೇಟ್ ಮಾಡ್ಲಿಲ್ಲ, ಒಬ್ರು ಕೂಡ ಚೆನ್ನಾಗಿ ಇದು ಮಾಡ್ಲಿಲ್ಲ, ನಾನು ಚೆನ್ನಾಗಿದೆ ಅಂತ ಒಬ್ರು ಹೇಳಿಲ್ಲ ಅಂತ. ನೋ ಫೀಲ್ ಭವ್ಯಗೌಡ ಅವರೇ, ಏನಕ್ಕಂದ್ರೆ ನೀವು ಮಾಡ ನೋಡಿ ತುಂಬಾನೇ ಫ್ಯಾನ್ಸ್ ಇದಾರೆ ಒಳಗಡೆ ನೀವು ಆಡಿರೋ ಆಟಕ್ಕೆ ಅಂತ ಹೇಳ್ಬೋದು. ಅದಾದ್ಮೇಲೆ ಅವರು ಒಂದು ಇದು ಕಾರ್ಡ್ ತಗೊಂತಾರೆ, ಅಂದ್ರೆ ಕ್ಯಾಪ್ಟನ್ ಆಡೋಕೆ ಕ್ಯಾಪ್ಟನ್ ಟಾಸ್ಕ್ ಆಡೋಕೆ ಒಂದು ಕಾರ್ಡ್ ತಗೊಂತಾರೆ. ಅದರಿಂದ ಅವರು 3 ಜನ ಕ್ಯಾಪ್ಟನ್ ಟಾಸ್ಕ್ ಆಡ್ಬೋದು ಅಂತ ಹೇಳಿ ಆಡ್ಬೋದು ಅಂತ ಹೇಳಿ ಬಿಗ್ ಬಾಸ್ ಕಡೆ ಅನೌನ್ಸ್ಮೆಂಟ್ ಬರುತ್ತೆ. ಇಸ್ ಅಪ್ರಿಷಿಯೇಟ್ ಅಂತ ತುಂಬಾ ತುಂಬಾ ಚೆನ್ನಾಗಿ ಹೇಳಿದ್ರು, ತುಂಬಾ ಚೆನ್ನಾಗಿ ಆಡಿದ್ರು ಕೂಡ. ಮತ್ತೆ ಈ ಓವರ್ಆಲ್ ಆಗಿ ಎಪಿಸೋಡ್ ನೋಡಿದಾಗ ನಿಮ್ಗೆ ಏನನ್ನಿಸ್ತು? ನನಗೆ ಈ ಎಪಿಸೋಡ್ ನೋಡಿದಾಗ ಈ ಎಪಿಸೋಡ್ ಆಫ್ ದ ಹೀರೋಸ್ 3 ಅಂತ ಹೇಳ್ತೇನೆ. ಒಬ್ರು ಬಂದ್ಬಿಟ್ಟು ಗೋಲ್ಡ್ ಸುರೇಶ್, ಸೆಕೆಂಡ್ ಬಂದ್ಬಿಟ್ಟು ಉಗ್ರ ಮಂಜು, ಫಸ್ಟ್ ಬಂದ್ಬಿಟ್ಟು ಭವ್ಯಗೌಡ. ಎಲ್ಲ ಗೇಮ್ ಅಲ್ಲು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಎಲ್ಲ ಗೇಮ್ ಅಲ್ಲೂ ಚೆನ್ನಾಗಿ ಆಡಿದ್ದಾರೆ, ಎಲ್ಲ ಗೇಮ್ ಅಲ್ಲೂ ಕೂಡ ಗೆದ್ದಿದ್ದಾರೆ ಕೂಡ. ಒಂದು ಗೇಮ್ ಮಾತ್ರ ಸೋತಿರೋದ್ರು ಅಷ್ಟೇನೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಡಿದ್ರು. ಆದ ಕಾರಣ ಈ ಎಪಿಸೋಡ್ ಆಫ್ ದ ಹೀರೋಸ್ 3, ನಂಬರ್ 1 ಭವ್ಯಗೌಡ, ಸೆಕೆಂಡ್ ಉಗ್ರ ಮಂಜು, ಥರ್ಡ್ ಗೋಲ್ಡ್ ಸುರೇಶ್. ಇನ್ನೊಬ್ರು ಬಳಿ ಮಾತಾಡಲೇಬೇಕು, ಅವರು ತುಂಬಾ ಬರೀ ಡಿಫೆಂಡ್ ಮಾಡದೆ, ಟಾಸ್ಕ್ ಆಡದೆ, ಎತ್ತು ಬಿಸಾಕದೆ, ಹಿಡ್ಕೊಂಬೋದೆ ಅದೇನೇ ಮಾಡ್ತಾ ಇರ್ತಾರೆ. ಅದನ್ನ ಬಿಟ್ಟೆ ತಲೆ ಉಪಯೋಗಿಸಿ ಗೇಮ್ ಆಡ್ಮಾರೆ ಅಂತ ಹೇಳ್ಬೇಕು ಅನ್ಸುತ್ತೆ ಒಂದೊಂದ್ಸಲ. ಮತ್ತೆ ಓವರ್ಆಲ್ ಆಗಿ ಎಪಿಸೋಡ್ ನೋಡಿದಾಗ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ಎಪಿಸೋಡ್ ಆಫ್ ದ ಹೀರೋಸ್ ಯಾರು ಅಂತ ಕಮೆಂಟ್ ಮಾಡದೇನೆ ಮರಿಬೇಡಿ, ಮಾಡಲೇ ಮಾಡಿ. ಯಾಕಂದ್ರೆ ಯಾರಾದ್ರೂ ಕಮೆಂಟ್ ಜಾಸ್ತಿ ಬರ್ತಾವೋ ಅವರಿಗೆ ಕಮ್ಯುನಿಟಿ ಅವೈಲ್ ಆಗಲಿ, ಇಲ್ಲ ಸೋಷಿಯಲ್ ಮೀಡಿಯಾದಾಗಲಿ ಒಂದು ಫೋಟೋ ಹಾಕಿ ಅವ್ರಿಗೆ ವೋಟ್ ಮಾಡಿ ಅಂತ ಸಪೋರ್ಟ್ ಮಾಡೋಣ ನಮ್ಮ ಚಾನಲ್ ಇಂದ. ಇಂಥವ್ರೆ ಅಂತ ಪರ್ಟಿಕ್ಯುಲರ್ ಆಗಿ ಇಲ್ಲ, ಯಾರು ಚೆನ್ನಾಗಿ ಆಡಿದ್ರೆ ಅವ್ರಿಗೇನೆ ನಮ್ದು. ಆ ರೀತಿ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.